Jai Gurudev, and welcome to the fourth edition of Kala Arpan. Today we bring to you Chintan Ramayan by Kala Sujay from Hubli, Karnataka. It is said in Ayodhya, jo sab mein ramte hain, wahi Ram hai. The goodness within each of us is Ram. The yearning to uphold Dharma within each of us is Ram. The infinite, boundless love hidden within each of us is Ram. The radiance within us is Ram. Chintan Ramayan is based on the epic that inspires every Bhartiya to tread a path of truth and piousness. It provokes thoughts and provokes insights. Chintan Ramayan aims to dispel the aspersions cast on the Maryada Purushottam Ram, based on the discourses of Sri Bananjay Govindacharya. It is scripted by Dr. Jyoti Shankar and choreographed by Vidwan Sujay Shanbhag. Sujay Shanbhag will be accompanied by his students Prerna Harsha, Sampada Kulkarni, Ankita Bhattacharya, Kshiti Thakkar, Shreshta S. Kumar, Shriya Pachlag, Vaishnavi Kamath, Nayana Vadagavi, Niyati P. Kulkarni, and Sanvi Sungar. ನಮಸ್ಕಾರ. ರಾಮಾಯಣವನ್ನು ಪ್ರೀತಿಸುವ, ಆದರಿಸುವ ಎಲ್ಲ ಸಹೃದಯ ಮನಸ್ಸುಗಳಿಗೆ ಆತ್ಮೀಯ ಸ್ವಾಗತ. ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಭಾರತವನ್ನು ವ್ಯಾಪಿಸಿರುವಂತಹುದು. ರಾಮಾಯಣದ ಗುಣ ಆದರ್ಶ ಇಂದಿಗೂ ಸರಿಹೊಂದಬಲ್ಲಂತಹುದು. ಭಾರತದ ಉದ್ದಗಲಕ್ಕೆ ಸಂಚರಿಸಿದರೆ ಒಂದಲ್ಲ ಒಂದು ರೀತಿಯಲ್ಲಿ ರಾಮಾಯಣ ಕಿವಿಗೋ ಕಣ್ಣಿಗೋ ಕೇಳುತ್ತದೆ, ಕಾಣುತ್ತದೆ. ವಾಲ್ಮೀಕಿಯವರ ಮಹಾಕಾವ್ಯವನ್ನು ಕನ್ನಡದ ಜನತೆಗೆ ಮತ್ತಷ್ಟು ಮಗದಷ್ಟು ಹತ್ತಿರವಾಗಿಸಿದ್ದು ತೊರವೆಯ ನರಹರಿ, ಕುವೆಂಪು ಮೊದಲಾದ ಕವಿಗಳು. ಇಂತಹ ಮಹಾನ್ ಚೇತನಗಳಿಗೆ ನಮಿಸಿ ರಾಮಾಯಣವನ್ನು ಕುರಿತು ಈ ನೃತ್ಯ ನಾಟಕವನ್ನು ತಮ್ಮ ಮುಂದೆ ಇಡುತ್ತಿದ್ದೇವೆ. ರಾಮಾಯಣದ ಕಥೆಯನ್ನ ರಂಗದ ಮೇಲೆ ತರುವುದು ಈ ನೃತ್ಯ ನಾಟಕದ ಉದ್ದೇಶ ಅಲ್ಲ. ರಾಮಾಯಣವನ್ನು ಓದಬೇಕೇಕೆ? ರಾಮಾಯಣದ ಕಥೆ ಇಂದಿನ ಬದುಕಿಗೆ ಏಕೆ? ರಾಮಾಯಣದಲ್ಲಿ ತಿಳಿಯುವುದಕ್ಕೆ ಏನಿದೆ ಎನ್ನುವ ಪ್ರಶ್ನೆಗಳು ಕಾಡುತ್ತಿರುವ ಈ ಹೊತ್ತಿನಲ್ಲಿ ರಾಮಾಯಣದ ಗುಣ ಆದರ್ಶಗಳನ್ನು ಕುರಿತು ಮೊದಲು ಚಿಂತಿಸಬೇಕಿದೆ. ಹಾಗೆ ಬಂದ ಯೋಚನೆಯ ಫಲವೇ ಚಿಂತನ ರಾಮಾಯಣ ನೃತ್ಯ ನಾಟಕ. ನಿಮ್ಮ ಮುಂದೆ ಈಗ ಜಂಪರಿ 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 ತಗದರಿ ಗಿಡದಾಗ 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 ಜಂಪರಿ 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 ತಗದರಿ ಗಿ
रामाय रामभद्राय रामचंद्राय वेदसे रघुनाथाय नाथाय सीतायाः पतये नमः सीतायाः पतये नमः रघुवीर रणधीर कोदंड राम श्री राम राम जय
ರಾಮಾಯಣವೆಂದರೆ ಸರಳ, ರಾಮನೆಂದರೆ ಸುಂದರ, ಶ್ರೀರಾಮ. ಅಹುದಹುದು, ಸರ್ವ ಗುಣಾದರ್ಶ ಪುರುಷನಲ್ಲವೇ ರಾಮಾಯಣದ ಕಥಾನಕವೇನೋ ಚಂದವೇ. ಅದೇನದು ವೇ ಎಂದೆಳೆಯುವೆ, ಸಂದೇಹವೋ? ಸಂದೇಹವೆಂದಲ್ಲ, ಕಾಡುವ ಪ್ರಶ್ನೆಗಳುಂಟಲ್ಲ. ಸಖಿ, ಮನದೊಳಗೆ ತುಂಬಿಕೊಂಡಿರುವ ಎಲ್ಲಾ ಪ್ರಶ್ನೆಗಳ ಹೊರತರುವುದೇ ಲೇಸಲ್ಲವೇ? ಅಹುದೋ ಸಖ, ನೋಡಲ್ಲಿ, ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಬಂದು ರಾಮ ಲಕ್ಷ್ಮಣರ ತಮ್ಮೊಡನೆ ವಿಪಿನಕ್ಕೆ ಕರೆದೊಯ್ದರು. ಅಲ್ಲಿ ತಾಟಕಿ ಬಂಡೆ ನುಗ್ಗಿ ಬರುವಂತೆ ಭೂಕಂಪ ಕಾಲದೊಳ್ ಹೆಬ್ಬಂಡೆ ನುಗ್ಗಿ ಬರುವಂತೆ ಮುಡಿಗೆದರಿ ರೌದ್ರ ರೂಪದಲ್ಲಿ ಮುಡಿಗೆದರಿ ರೌದ್ರ ರೂಪದಲ್ಲಿ ಪ್ರಳಯ ಕಾಲದ ಶಿವನ ಸಖಿಯೋ ಪ್ರಳಯ ಕಾಲದ ಶಿವನ ಸಖಿಯೋ ಸೆಗೆ ಬಿರುಗಾಳಿಯ ಬೀಸುತ್ತಲಿ ಮಾಯಾಯುದ್ಧ ಪ್ರವೀಣೆ ಮಾಯಾಯುದ್ಧ ಪ್ರವೀಣೆ ಆಲಿಕಲ್ ಮಳೆಗರೆದಳ್ ಸುಬಾಹುವಿನ ಜತೆ ಕೂಡಿ ನಿಂದಳ್ ಸುಬಾಹುವಿನ ಜತೆ ಕೂಡಿ ನಿಂದಳ್ ಮಾಯಾಗಾಗ್ನಿಯನು ಅಳಿಸುವ ಆ
ಅಪರಾಧ ದೋಷವಂತೂ ಬಹುದೊಡ್ಡದು ಬಹುದೊಡ್ಡದು. ತಾಟಕಿಯೇನ್ ಅಯೋಧ್ಯೆಗೆ ಬಂದು ಉಪಟಳವ ನೀಡಿದವಳೇ ಇಲ್ಲವಲ್ಲ? ಎಲ್ಲೋ ಕಾಡಲ್ಲಿ ಓಡಾಡುತ್ತಿದ್ದವಳು. ಮೇಲಾಗಿ ಹೆಂಗಸಾಕೆ, ಇನ್ನು ಸುಬಾಹು ಅಂತೂ ಗುರುತೇ ಇಲ್ಲದವನು. ಮತ್ತೇಕೆ ಈ ಪರಿಯ ನಡತೆ? ಕೇಳಲೇ ಸಖಿ, ಧರೆಗೆ ಕಾಟಕರಾದವರ ಸಂಹರಿಸುವುದೇ ಕೃಪನೀತಿ. ಧರೆಗೆ ಕಾಟಕರಾದವರ ಸಂಹರಿಸುವುದೇ ಕೃಪನೀತಿ. ಸುಜನರ ಪಾಲಿಪುದೇ ಕ್ಷತ್ರಿಯರ ಧರ್ಮ ಕಣ. ನೀತಿಯಿಲ್ಲದ ಅಬಲೆ ಸಜ್ಜನರ ಕಂಟಕೆ ಬದುಕಬೇಕೆ. ಸಂಹರಿಸು ಸಂದೇಹವ ಒಳಿತಾದ ಕಾರ್ಯಕ್ಕೆ. ಹೆಣ್ಣು ಗಂಡು ಹೆಣ್ಣು ಗಂಡೆಂಬ ಭೇದವೇಕೆ? ಅದೇಕೆ ಅದೇಕೆ ಅದೇಕೆ? ಶುದ್ಧ ಬ್ರಹ್ಮ ಪರಾತ್ಪರರ ಕಾಲಾತ್ಮಕ ಪರಮೇಶ್ವರರ. 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 ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ. ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ. ಸಗ ಮಪ ಮಪ ಮಗ ಮಬನಿ ಪನಿ ಪಮಬನಿ ಸಗ ಸಗ ಸನಿ ನಿ ಸಗ ಸಗ ಸನಿ. ಸಗ ಮಪ ಮಪ ಮಗ ಮಬನಿ ಪನಿ ಪಮಬನಿ ಸಗ ಸಗ ಸನಿ ನಿ ಸಗ ಸಗ ಸನಿ. ಸಗ ನಿ ಸ ಪನಿ ಮಪ ಗಮ ಸಗ ನಿ ಸಗ ಮ ನಿ ಸಗ ಮಪ ಸಗ ಮಪನಿ ಗಮ ಪನಿ ಸ ನಿ ಸಗ ಮಪ ಸಗ ಮಪನಿ ಗಮ ಪನಿ ಸ ನಿ ಸಗ ಮಪ ಸಗ ಮಪನಿ ಗಮ ಪನಿ ಸ. ಕಲ್ಯಾಣ ರಾಮ ಕಮನೀಯ ನಾಮ ರಘುವೀರ ರಣಧೀರ ಕೋದಂಡ ರಾಮ. ಕಲ್ಯಾಣ ರಾಮ ಕಮನೀಯ ನಾಮ ರಘುವೀರ ರಣಧೀರ ಕೋದಂಡ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಶೂರ್ಪನಕಿ ವನದಲ್ಲಿ ಸಂಚರಿಸುತ್ತಾ ಬಂದಾಗ ಕಂಡದ್ದು ರಾಮ ಲಕ್ಷ್ಮಣರನ್ನ. ಪ್ರೀತಿ ಹುಟ್ಟುವುದೇ ತಪ್ಪೇ? ಪ್ರೀತಿಯನ್ನು ಪ್ರಣಯವನ್ನು ತಿಳಿಸುವುದು ಘೋರ ಪಾಪವೇ? ರಾಜ ಬಹುವಲ್ಲಭ ಎಂದಿಲ್ಲವೇನು? ಈ ಅಣ್ಣ ತಮ್ಮಂದಿರಿಗೆ ಪ್ರೀತಿಯೇ ಉದಯಿಸದಿದ್ದರೆ ಏನಾಯಿತು? ಬೇಡ ಎನ್ನಬಹುದಿತ್ತಲ್ಲ. ಅದ ಬಿಟ್ಟು ಈ ನಡತೆ, ಛೇ ತೆಗೆ ತೆಗೆ. ಕಣ್ಣು ಬಿಟ್ಟು ಕಾಣು ಆ ಶೂರ್ಪನಖಿಯನು, ನಿನಗೇ ತಿಳಿಯುವುದು. ಶೂರ್ಪನಖಿ ಶೂರ್ಪನಖಿ ಶೂರ್ಪನಖ.
ಶೂರ್ಪನಖ. ವಾಸನೆ, ಮನುಷ್ಯರ ವಾಸನೆ, ಮನುಷ್ಯರ ವಾಸನೆ ಸಿಕ್ಕಿದರೆ ರುಂಡ ಮುರಿದು ಗದ ಗದನೆ ರಕ್ತ ಕುಡಿದು ಹೀಗೆ ತಿಂದು ಹೀಗೆ ತಿಂದು ಶೂರ್ಪನಖ ನಾನು, ಶೂರ್ಪನಖ. ಮನುಷ್ಯರ ಪಾದಗಳು ಎಷ್ಟು ಚಂದದ ಪಾದಗಳು! ಒಂದು ಪಾದದಲ್ಲಿ ಶಂಖ, ಇನ್ನೊಂದರಲ್ಲಿ ಚಕ್ರ, ಗದೆ, ಪದ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಈ ಪಾದಗಳೇ ಇಷ್ಟು ಚೆನ್ನಾಗಿದ್ದಾವೆ ಅಂದ್ರೆ ಆ ಮಾನವ ಅದೆಷ್ಟು ಚೆನ್ನಾಗಿದ್ದಾನೆ! ನನಗೆ ಈಗ ಒಂದು ಆಸೆ ಆಗ್ತಾ ಉಂಟು. ಈ ಪಾದಗಳನ್ನು ಹೊಂದಿದವನನ್ನ ಗಂಡ ಮಾಡಿಕೊಳ್ಳಬೇಕು ಎಂದು. ಆದರೆ ಈ ನನ್ನ ಉಗುರುಗಳು, ಈ ನನ್ನ ಗೊಗ್ಗರ ಧ್ವನಿ, ಈ ನನ್ನ ರೂಪ ಇಲ್ಲ. ಇಚ್ಛೆ ಬಂದ ರೂಪವನ್ನು ಧರಿಸಬಲ್ಲವಳು ನಾನು, ಈ ಶೂರ್ಪನಖಿ. ಕೋಗಿಲೆಯ ಕಂಠವನ್ನು ಮುರಿದು ಗಟ ಗಟನೆ ರಕ್ತವನ್ನು ಕುಡಿದು ಕೂ ಎಂದು ಕೂಗಿ ಆ ಮಾನವನನ್ನು ಒಲಿಸಿಕೊಳ್ಳಬಲ್ಲವಳು ನಾನು. ಇಗೋ ಬಂದೆ, ಇಗೋ ಬಂದೆ ಈ ಶೂರ್ಪನಖಿ, ಇಗೋ ಬಂದೆ ಶೂರ್ಪನಖ. ನಾನು ಆ ಶೂರ್ಪನಖಿ ಅಲ್ಲ, ಈ ಶೂರ್ಪನಖಿ. ಹೀಗೆ ನೋಡಿ, ಹೀಗೆ ನೋಡಿ, ಸುತ್ತ ನೋಡಿ, ಸ್ವಲ್ಪ ಚಂದ ಬಾರಿಸಿ. ಅದೇನೋ ಹೇಳ್ತಾರಲ್ಲ, ಏನದು? ಮಮ ನಾಮ ಶೂರ್ಪನಖ.
ಸ್ವಲ್ಪ ತುಂಡ ಮಾಡಿ. ಮಮ ಮಮ ನಾಮ ನಾಮ ಶೂರ್ಪನಖ ಶೂರ್ಪನಖ. ರಾಮ, ನನಗೆ ನಿನ್ನ ಗಂಡ ಮಾಡಿಕೊಳ್ಳಬೇಕು ಎಂಬ ಆಸೆಯಾಗಿದೆ. ಇಲ್ಲವಂತೆ, ಏಕಪತ್ನಿ ವ್ರತಸ್ಥನಂತೆ. ಸೀತಮ್ಮ ಏನು ತಮ್ಮನಿದ್ದಾನ? ಲಕ್ಷ್ಮಣನ ಹೊತ್ತುಪಟ್ಟು ಚೆನ್ನಾಗಿದ್ದಾನ? ಅಯ್ಯೋ ಅಯ್ಯೋ ಅಯ್ಯೋ, ಈ ರಾಮನಿಗೆ ಈ ಸೀತಮ್ಮನೇ ಸರಿ. ನನಗೆ ಲಕ್ಷ್ಮಣನಿದ್ದಾನಲ್ಲ. ಲಕ್ಷ್ಮಣ, ಓ ಲಕ್ಷ್ಮಣ, ಲಕ್ಷ್ಮಣ 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 ಲಕ್ಷ್ಮಣ, ನನಗೆ ನನಗೆ ಲೆಕ್ಕ ಬರುವುದಿಲ್ಲ ಅಂದ್ರೆ ರಾಮನಿಗೆ ಇನ್ನೂ ಲೆಕ್ಕ ಬರುವುದಿಲ್ಲ. ಅವನು ಹತ್ತು ಪಟ್ಟು ಚೆನ್ನಾಗಿದ್ದಾನೆ ಅಂದ, ಇವನು ನೋಡಿದ್ರೆ ನೂರು ಪಟ್ಟು ಚೆನ್ನಾಗಿದ್ದಾನೆ. ಆದರೆ ಇವನನ್ನ ಹೇಗೆ ಕರೆಯುವುದು? ಮಮ ನಾಮ ಶೂರ್. ನೀವು ಸುಮ್ಮನಿರಿ. ಇವನಿಗೆಂತ ಕಿವಿ ಕೇಳುವುದಿಲ್ಲವಾ? ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ, ರಾಮ ಬಯಸಿದವನಲ್ಲ ಬೇರೆ ಪೆಣ್ಣ, ಲಕ್ಷ್ಮಣನಂತೂ ಕಣ್ಣೆತ್ತಿಯೂ ನೋಡಿದವನಲ್ಲ. ಏಕಪತ್ನಿ ವ್ರತಸ್ಥರಿಗೆ ಕಾಮವೆಲ್ಲಿಯದು, ಮೋಹವೆಲ್ಲಿಯದು? ಪತ್ನಿ ಇದ್ದಾತನ ಪ್ರೇಮ ಕೆಳೆವುದೇ ತಪ್ಪು, ಕಾಮ ಕೆಳೆಸುವುದು ಮಹಾಪರಾಧ. ಕಾಮದಿ ಮನೆಯ ಮುರಿವುದು, ಮತ್ತೊಂದು ಹೆಣ್ಣ ಬದುಕಲಿ ಬಿರುಗಾಳಿ ಎಬ್ಬಿಸುವುದು ವಿಹಿತವಲ್ಲ, ಧರ್ಮ ಮೊದಲಲ್ಲ. ರಾಮನಾಳ್ವಿಕೆಯಲ್ಲಿ ಕಾಮುಕರಿಗೆ ಅವರು ಹೆಣ್ಣಿರಲಿ ಗಂಡಿರಲಿ ದಂಡನೆಯೇ ಗತಿ. ಪ್ರೇಮನಿಷ್ಠೆ ಪುರುಷರಿಗೆಂತೋ ಸ್ತ್ರೀಗೂ ಇದೆ ಅಲ್ಲವೇ? ಲಜ್ಜೆಯ, ಮರ್ಯಾದೆಯ, ಸಜ್ಜನಿಕೆಯ ಪ್ರೀತಿ ಮಾತ್ರವೇ ಸಲ್ಲುವುದು. ರಸಿಕತೆ ಕಲೆಗಿದ್ದರೆ ಸಾಕೇ ಸಖಿ, ಕಾಮಕ್ಕಲ್ಲ, ಅದರ ಪಾಠವೇ ಶೂರ್ಪನಖಿಯ ಗತಿ. ಶುದ್ಧ ಬ್ರಹ್ಮ ಪರಾತ್ಪರರ ಕಾಲಾತ್ಮಕ ಪರಮೇಶ್ವರರ, ಶುದ್ಧ ಬ್ರಹ್ಮ ಪರಾತ್ಪರರ ಕಾಲಾತ್ಮಕ ಪರಮೇಶ್ವರರ, ಶುದ್ಧ ಬ್ರಹ್ಮ ಪರಾತ್ಪರರ ಕಾಲಾತ್ಮಕ ಪರಮೇಶ್ವರರ, ಶುದ್ಧ ಬ್ರಹ್ಮ ಪರಾತ್ಪರರ ಕಾಲಾತ್ಮಕ ಪರಮೇಶ್ವರ ರಾಮ, ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ, ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ. ಸಗ ಮಪ ಮಪ ಮಗ ಮಬ ನಿ ಪ ನಿ ಪ ಮಪ ನಿ ಸಗ ಸಗ ಸಲಿ ಸಗ ಸಗ ಸಲಿ ಸಗ ಮಪ ಮಬ ಮಗ ಮಬ ನಿ ಪ ನಿ ಪ ಮಪ ನಿ ಸಗ ಸಗ ಸಲಿ ನಿ ಸಗ ಸಗ ಸಲಿ ಸಗ ನಿ ಸ ಪ ನಿ ಮಪ ಗಮ ಸಗ ನಿ ಸಗ ಮ ನಿ ಸಗ ಮಪ ಸಗ ಮಪ ನಿ ಗಮ ಪ ನಿ ಸ
ಧರ್ಮವನ್ನರಿಯುವುದು ಬಹು ಕಷ್ಟವೇ. ಆದರೂ ಸಂಕಟವನ್ನನುಭವಿಸಿದ ಆ ಮಾನಿನಿಯ ಸೀತೆಯ ಅಗ್ನಿಯಳು ಹೋಗು ಎಂದನಲ್ಲ ರಾಮ, ಅದು ಸರಿಯೇ? ನ್ಯಾಯವೇ? ಕಣ್ಗೆ ಕಾಣುವ ಕಾವ್ಯ ಚಿತ್ರದ ಒಳಗನರಿಯಬೇಕು, ಅದೇ ನಿತ್ಯ ಸತ್ಯ. ಬದುಕೆಂಬುದು ಬಹುದೊಡ್ಡದು, ಅದರ ಎಡ ಬಲವ ತಿಳಿದರೆ ಮಾತ್ರವೇ ಅರ್ಥ ಸಖಿ. ಇಲ್ಲಿ ಅರ್ಥವಾಗಿದ್ದೇನೋ ಹೌದು, ಆದರೂ ಮತ್ತೆ ತಾಯಿ ಸೀತೆಗೆ ಸುಖ ದಕ್ಕಿತೋ ಸಿಕ್ಕಿತೋ ಯಾವುದೂ ನಾಮ್ ಕಾಣೆ. ಸೀತೆಯ ಸಹನೆಗೂ ಮಿತಿಯಿಲ್ಲವೇ? ರಾಮ ನಡೆಸಿದ ಯಜ್ಞದಲ್ಲಿ ಭಾಗಿಯಾಗಲು ಕರೆ ತಂದರು ಮುನಿ ವಾಲ್ಮೀಕಿ ತಾಯಿ ಸೀತೆಯನು ಲವಕುಶರನು. ಬಾಲಕರು ಬಂದರಲ್ಲಿಗೆ ಕೈಯಲ್ಲಿ ವೀಣೆಯ ಪಿಡಿದು, ಬಾಲಕರು ಬಂದರಲ್ಲಿಗೆ ಕೈಯಲ್ಲಿ ವೀಣೆಯ ಪಿಡಿ ಕಥಾರಸವಂ ಸುಶ್ರಾವ್ಯದಲ್ಲಿ ಪಾಡಿದರು, ಸಾಸ ಸನಿ ದಬ ದಬ ಮಗರಿ ಗಬ ಪಮಗರಿ ಸರಿ ಗಪದ, ಸಾಸ ಸನಿ ದಬ ದಬ ಮಗರಿ ಗಬ ಪಮಗರಿ ಸರಿ ಗಪದ, ಸಾಸ ಸನಿ ದಬ ದಬ ಮಗರಿ ಗಬ ಮಗರಿ ಸರಿ ಗಪದ, ಸಾಸ ಸನಿ ದಪ ದಪ ಮಗರಿ ಗಪ ಪಮಗರಿ ಸರಿ ಗಪದ, ಸಾಸ ಸನಿ ದಪ ದಪ ಮಗರಿ ಗಪ ಪಮಗರಿ ಸರಿ ಗಪದ ದಪ ಮಗರಿ ಗಪದ ಸಮಗರಿ ಸರಿ ಗಪದ ದಪ ಮಗರಿ ರಿಗ ಸರಿ ಗಪದ ಸನಿ ದಪ ಗಪದ ಸ ಪರ ಸರಿ ಕರಿ ಸನಿ ದ ಕರಿ ಸನಿ ದರಿ ಸನಿ ದಪ ಕತ್ತಿ ಸನಿ ದರಿ ಸನಿ ದಪ ಸರಿ ಗಪದ ಸ ಮುನಿಪತಿಯು ಕರೆ ತಂದರು ಸಚ್ಚಾರಿತ್ರಯ ಕಥನವನ್ನು, ಸಚ್ಚಾರಿತ್ರಯ ಕಥನವನ್ನು ಜಾನಕಿ, ನನ್ನ ಪ್ರಿಯ ಪತ್ನಿ, ಮಕ್ಕಳ ತಾಯಿ,
ಮುನಿಯ ಮಾತು ನನ್ನೊಳಗಣ ಹೃದಯದ ತುಡಿತವು ಸೀತೆ. ಆದರೆ ಇಂದು ಜಾನಕಿ ಹೆಣ್ಣಾದಂತಲ್ಲ ಯೋಗಿನಿಯಂತೆ ಭಾಸವಾಗುತ್ತಿರುವಳಲ್ಲ, ಯೋಗಿನಿಯಂತೆ ಭಾಸವಾಗುತ್ತಿರುವಳಲ್ಲ. ಕ್ಷಮಿಸಿ ಮಹರ್ಷಿ, ಬದುಕು ಬಹುದೊಡ್ಡದು. ಪ್ರಕೃತಿ ಕಾಲ ಕಲಿಸುವ ಪಾಠವನ್ನು ಅಲ್ಲಲ್ಲಿಯೇ ತಿಳಿಯಬೇಕಲ್ಲದೆ ಅಲ್ಲಗಳೆಯಲಾಗದು ಹೀಗೆ. ಸ್ತ್ರೀ ಎಂದರೆ ಸೃಷ್ಟಿ, ಸ್ತ್ರೀ ಎಂದರೆ ಸತ್ಯ, ಜೀವ ಕೊಟ್ಟು ಜೀವವನ್ನು ಇಳಿಗೆ ತಂದಿಡುವ ಮಾತೆಯಾಕೆ. ಹೊಕ್ಕ ಮನೆಯ ಎಲ್ಲರನ್ನು ಎಲ್ಲವನ್ನೂ ಮಡಿಲಲ್ಲಿ ಇರಿಸಿ ಒಪ್ಪಿ ಅಪ್ಪುವಾಕೆ. ಇಂತಹ ಮಹತ್ತನ್ನು ನಂಬದವರಿಗಾಗಿ ಮತ್ತೆಷ್ಟು ಶಪಥ ಮಹರ್ಷಿ, ಅದೆಷ್ಟು ಶಪಥಗಳು. ಬದುಕೆಂದರೆ ನಂಬಿಕೆ, ಬದುಕೆಂದರೆ ನಂಬಿಕೆಯೇ ಹೊರತು ಅಪನಂಬಿಕೆಯಲ್ಲ. ನನ್ನ ಮನರಾಮ ತನುರಾಮ ಅಂತರಂಗರಾಮ ಚಿಂತನೆ ರಾಮ ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯುಗವಾವುದಾದರೂ ಸೃಷ್ಟಿ ಅನುಪಮವೇ, ಮಾನಸಿಕ ಪಾವಿತ್ರತೆಯ ಮುಂದೆ ಮತ್ತಾವುದು ನಿಲಬಲ್ಲುದು. ಹೊರಗಣ್ಣ ತೆರೆದಿದ್ದರೆ ಸಾಲದು, ಒಳಗಣ್ಣ ತೆರೆದು ಸತ್ಯವನರಿಯುವುದೇ ಮಾನವ ಧರ್ಮ. ಒಳಗಣ್ಣ ತೆರೆದು ಸತ್ಯವನರಿಯುವುದೇ ಮಾನವ ಧರ್ಮ, ಮಾನವ ಧರ್ಮ. ಮಾನಿನಿಯರಿಲ್ಲದ ಮಹಿ ಮರಳುಗಾಡು, ಹೆಣ್ಣು ಕ್ಷಮಯಾಧರಿತ್ರಿ, ಸಿಡಿಲಾಗಬಲ್ಲಳಾಕೆ, ಸದಯ ನಿಲ್ಲಿಸಿ ಜೇನೂ ಆಗಬಲ್ಲಳು. ಇದು ಸೀತೆಯ ಬದುಕಿನ ನಿರ್ಧಾರವಲ್ಲ, ಸ್ತ್ರೀಕುಲವನ್ನು ಪ್ರಶ್ನಿಸುವ ಜನರಿಗೆಲ್ಲ ಉತ್ತರವಾಗಬೇಕು. ನೀವು ನಿಂದಿಸುವ ಸೀತೆ ನಿಮ್ಮ ಮನೆಯ ಮಗಳು, ನೀವು ನಿಂದಿಸುವ ಸೀತೆ ನಿಮ್ಮ ಮನೆಯ ಮಗಳು. ತಾಯಿ ಸತಿ, ತಾಯಿ ಸತಿ ಸೀತೆಯನ್ನು ಸ್ತ್ರೀಯನ್ನು ಕಳೆದುಕೊಂಡ ಜಗತ್ತಿನ ಜನ ಭಾಗ್ಯಹೀನರು, ಸ್ತ್ರೀಯನ್ನು ಕಳೆದುಕೊಂಡ ಜಗದ ಜನ ಭಾಗ್ಯಹೀನರು. ನಮ್ಮನ್ನು ಬಿಟ್ಟು ಹೋಗಬೇಡ ಅಮ್ಮ.
ಮಾಡುವುದ ತ್ರಿಕರಣ ಶುದ್ಧಿ ಇದ್ದರೆ ನಿನ್ನಲಾಶ್ರಯವ ನೀ ಬದುಕಿಗೆ ಪಾಠವಾಗಲಿದು ಕರೆದುಕೋ ತಾಯಿ ಕರೆದುಕೋ ತಾಯಿ ನಿನ್ನಾತ್ಮಜಯ ನಿನ್ನಾತ್ಮಜಯ ರಾಮನ ಅರಸಿಯ ಕಾವ್ಯಾರ್ಥವೇ ಇದು. ಮಾನವರು ದೇಹದಲ್ಲಿ ಅಂತರಂಗದಲ್ಲಿ ಚಿಂತನೆಯಲ್ಲಿ ಉನ್ನತಿಯಲ್ಲಿ ದೈವತ್ವಕ್ಕೇರಬೇಕು, ಆಗಲೇ ಬದುಕಿಗೊಂದರ್ಥ, ಬೆಲೆ, ಸಾರ್ಥಕತೆ. ರಾಘವನ ತಪ್ಪಲ್ಲವಿದು. ನಮ್ಮ ಆಲೋಚನೆಯಲ್ಲಿ, ನಮ್ಮ ನಡತೆಯಲ್ಲಿ, ನಮ್ಮ ಮಾತಲಿ ಎಂದು ತಿಳಿದೆ. ಸಂದೇಹವಿಲ್ಲ, ದ್ವಂದ್ವವಿಲ್ಲ ರಾಮಾಯಣದಲ್ಲಿ, ದ್ವಂದ್ವವಿಲ್ಲ ಸಂದೇಹವಿಲ್ಲ ರಾಮಾಯಣದಲ್ಲಿ, ಸಂದೇಹವಿಲ್ಲ. ಶಿಲೆಯಾದ ಅಹಲ್ಯೆಯ ಶೀಲವಂತೆಯಾಗಿಸಿದ ರಾಮ ಪತ್ನಿಗೆ ನೀವಿಟ್ಟ ಹೆಸರೇ ಶರಣಾಗತ ರಕ್ಷಕ ದುಷ್ಟ ಸಂಹಾರಕ ದುಷ್ಟ ನಿಗ್ರಹವೇ ಪ್ರಶ್ನೆಯಾಯಿತೆ ಜಗವಲ್ಲವೇ ಮಾತಾ ಪಿತೃಗಣ ಮನ್ನಿಸಿದ ಮಾನವಗೆ ರಾಮಂಗೆ ಮಾನವೀಯತೆಯ ಕೊರತೆ ಇಹುದೆಂಬ ಭಾವವೇ ಅರುಹಿದ ಆತಂಗೆ ಮಲಿನತೆಯ ಬಣ್ಣವ ಬಳಿದದ್ದು ಈ ಲೋಕವಲ್ಲವೇ ಮಹರ್ಷಿ ವಾಲ್ಮೀಕಿ ಕೃತ ಕಾವ್ಯ ಚರಿತ್ರೆಯನು ಚರಿತ್ರೆಯೇ ಅಲ್ಲವೆಂದು ಹೀಗಳೆದವರು ನಾವೇ ಮಾನವ ಧರ್ಮದ ಮಾನವೀಯತೆಯ ಮಹಾಮೂರ್ತಿಯ ಸೌಖ್ಯವನ್ನೇ ಅನುಭವಿಸದ ಮಹಾಸೌಮ್ಯನಿಗೆ ಅಧರ್ಮದ ನಡತೆಯ ಪಟ್ಟ ಬಿತ್ತವರು ಮತ್ತಾರು ನಾವೇ ಮತ್ತಾರು ನಾವೇ ಮತ್ತಾರು ನಾವೇ ಬ್ರಹ್ಮಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಶುದ್ಧ ಬ್ರಹ್ಮಪರಾತ್ಪರ ರಾಮ ಕಾಲಾತ್ಮಕ ಪರ
कालात्मक परमेश्वर राम शुद्ध ब्रह्म परात्पर राम कालात्मक परमेश्वर राम 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 जय राजा राम 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 जय सीता राम 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 जय राजा राम 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 जय सीता राम सग मप मप मग मब नि प नि प मब नि सग सग सनि नि सग सग सनि सग मप मप मग मब नि प नि प मब नि सग सग सनि नि सग सग सनि सग नि स प नि मब ग म सग नि स ग म नि स ग म प स ग म प नि ग म प नि स नि स ग म प स ग म प नि ग म प नि स नि स ग म प स ग म प नि ग म प नि स कल्याण राम कमनीय नाम रघुवीर रणधीर कोदंड राम कल्याण राम कमनीय नाम रघुवीर रणधीर कोदंड राम श्रीराम राम जय राम राम श्रीराम जय राम जय जय राम श्रीराम राम जय राम राम श्रीराम जय राम जय जय राम श्रीराम राम जय राम राम श्रीराम जय राम जय जय राम श्रीराम जय राम जय जय राम जय जय राम जय जय राम ಕೃತ ರಾಮಾಯಣ ಭಾರತದ ಭಾಗ್ಯ ಭುವನದ ಭಾಗ್ಯ ರಾಮಚರಿತೆ ಬದುಕಿಗೆ ದೊಡ್ಡ ಮಾರ್ಗದರ್ಶಕ ದೀಪ್ತಿ ರಾಮಾಯಣ ಸರ್ವರಿಗೂ ಸರ್ವಕಾಲದಲ್ಲೂ ಆದರ್ಶಪ್ರಾಯವೇ ರಾಮಾಯಣ ಬರಿಯ ರಾಮಚರಿತ್ರೆಯಲ್ಲ ಸಂಸ್ಕಾರ ಸಂಸ್ಕೃತಿ ಸಹನೆ ಸಹಕಾರದ ಸಮದೃಷ್ಟಿಯ ಚರಿತೆ ರಾಮಾಯಣವನ್ನು ಕುರಿತ ಈ ಚಿಂತನೆ ನಿಮ್ಮೊಳಗೆ ಒಂದಷ್ಟು ಅರಿವಿನ ಕಿಡಿ ಹೊತ್ತಿಸಿ ರಾಮಾಯಣವನ್ನು ನಿಮ್ಮ ಮನೆಯೊಳಗಿನ ಬೆಳಕಾಗಿ ಮಾಡಿಕೊಂಡು ಓದಲಾರಂಭಿಸಿದರೆ ನಮ್ಮ ಈ ಪ್ರಯತ್ನ ಸಾರ್ಥಕವಾಗುತ್ತದೆ ಯುವ ಮನಸ್ಸುಗಳನ್ನು ರಾಮಾಯಣದ ಜೊತೆಯಾಗಿಸಬೇಕು ಎನ್ನುವ ಪ್ರಯತ್ನವೇ ಚಿಂತನ ರಾಮಾಯಣ ನೃತ್ಯ ನಾಟಕ ರಾಮಾಯಣವನ್ನು ಕುರಿತ ಚಿಂತನೆ ನಮ್ಮಂತೆ ನಿಮ್ಮೊಳಗೂ ಅಂತೆಯೇ ನಿಮ್ಮ ಮನೆಯೊಳಗೂ ಆರಂಭವಾಗಲಿ ಎನ್ನುವ ಆಶಯ ನಿರೀಕ್ಷೆಯೊಂದಿಗೆ ಚಿಂತನ ರಾಮಾಯಣ ನೃತ್ಯ ನಾಟಕವನ್ನು ಸಂಪನ್ನಗೊಳಿಸುತ್ತಿದ್ದೇವೆ ನಮಸ್ಕಾರ We hope you enjoyed the Kalarpan presentation. To know more about the World Forum for Art and Culture and become a part of our initiatives, follow us on Instagram at WFACOfficial. Thank you, Jai Gurudev. Jai Gurudev.